ಮಳೆ ಬಿರುಗಾಳಿಯಿಂದಾಗಿ ಚನ್ನಗಿರಿ ತಾಲೂಕಿನ ಕೆಲ ಗ್ರಾಮಗಳಲ್ಲಿ ಭತ್ತದ ಬೆಳೆ ನೆಲಕಚ್ಚಿದ ಪರಿಣಾಮ ನಷ್ಟಕ್ಕೆ ಪರಿಹಾರ ನೀಡುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ನಗರದ ಜಯದೇವ ಸರ್ಕಲ್ನಲ್ಲಿ ಪ್ರತಿಭಟಿಸಲಾಯಿತು. ನಗರದ ಜಯದೇವ ಸರ್ಕಲ್ನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇತ್ತೀಚೆಗೆ ಚನ್ನಗಿರಿ ತಾಲೂಕಿನ ಕೆಲ ಗ್ರಾಮಗಳಲ್ಲಿ ಭತ್ತದ ಬೆಳೆ ನೆಲಕಚ್ಚಿದ ಪರಿಣಾಮ ಬೆಳೆ ಪರಿಹಾರಕ್ಕಾಗಿ ಆಗ್ರಹಿಸಿ ಜಿಲ್ಲಾಡಳಿತದ ವಿರುದ್ಧ ಪ್ರತಿಭಟಿಸಿದರು. ಈ ವೇಳೆ ಸೇನೆ ರಾಜ್ಯಾಧ್ಯಕ್ಷ ಹುಚ್ಚವನಹಳ್ಳಿ ಮಂಜುನಾಥ್ ಮಾತನಾಡಿ, ಇನ್ನೇನು 15 ದಿನದಲ್ಲಿ ಬೆಳೆ ಕಟಾವಿಗೆ ಬರುತ್ತಿತ್ತು, ಆದರೆ ಜೋರಾದ ಮಳೆಗಾಳಿಯ ಪರಿಣಾಮ ಬೆಳೆಗಳು ನಾಶವಾಗಿದೆ. ರೈತನ ಬದುಕು ಸಂಪೂರ್ಣ ಕೊಚ್ಚಿ ಹೋಗುವಂತೆ ಮಳೆ ಮಾಡಿದೆ. ಆದ್ದರಿಂದ ಪರಿಹಾರಕ್ಕಾಗಿ ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದ್ದಾರೆ ಎಂದರು. 4-5 ದಿನಗಳಿಂದ ದಿನ ಸಂಜೆ ಬಿರುಗಾಳಿ ಮಿಶ್ರಿತ ಮಳೆ ಬರ್ತಾ ಇರೋದ್ರಿಂದ ಇನ್ನೇನು 15 ದಿನಗಳಲ್ಲಿ ಬೆಳೆ ಕಟಾವು ಬರೋಂಥ ಸಂದರ್ಭದಲ್ಲಿ ಈ ಬಿರುಗಾಳಿಗೆ ನೆಲ ಕಚ್ಚೋಗಿದೆ. ಕನಿಷ್ಠ 1 ಎಕರೆಗೆ 30,000 ರೂಪಾಯಿನ ಖರ್ಚು ಮಾಡಿದ ರೈತ ಇನ್ನು 15 ದಿವಸದಲ್ಲಿ 50 ಕ್ವಿಂಟಲ್ ಇಳುವರಿನ ಕೈಗೆ ತಗೊಂತಿದ್ದ. ಅದರಿಂದ ಅವನು ಮಾಡಿದಂಥ ಖರ್ಚು ಮತ್ತು ಅವನ ಜೀವನಕ್ಕೆ ಅನುಕೂಲ ಆಗ್ತಾ ಇತ್ತು. ಆದರೆ ಈ ಮಳೆ ಅವನ ಬದುಕನ್ನೇ ಸಂಪೂರ್ಣವಾಗಿ ಕೊಚ್ಚಿ ಹೋಗೋ ಥರ ಮಾಡಿದೆ. ಜಿಲ್ಲಾಡಳಿತಕ್ಕೆ ಆ ದಿನವೇ ನಾವು ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ರು ಸಹ ಇವತ್ತರೆಗೂ ತಹಸೀಲ್ದಾರಾಗಲಿ ಕೃಷಿ ಇಲಾಖೆ ಅಧಿಕಾರಿಗಳಾಗಲಿ ನಮ್ಮ ಹೊಲಗಳಿಗೆ ಬಂದು ಪರಿಶೀಲನೆ. ಇನ್ನು ರೈತ ಮುಖಂಡ ಸಿದ್ದಪ್ಪ ಮಾತನಾಡಿ, ಇತ್ತೀಚೆಗೆ ಸುರಿದ ಅಕಾಲ ಬಿರುಗಾಳಿ ಮಳೆಯಿಂದ ಅನೇಕ ಬೆಳೆಗಳು ನಾಶವಾಗಿದೆ. ಇದೀಗ ಕರೆ ಮಾಡಿ ತಿಳಿಸಿದರೂ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಎಂದು ಆರೋಪಿಸಿದರು. ಅಕಾಲ ಬಿರುಗಾಳಿಯಿಂದ ರೈತರ ಬೆಳೆ ಸಂಪೂರ್ಣ ನಾಶ ಆಗಿದೆ. ಯಾವ ಗ್ರಾಮದಲ್ಲಿ? ಹೂವಿನ ಮಾಡೋದಿರ್ಬೋದು, ಸುಮಾರು 40-50 ಹಳ್ಳಿಯಲ್ಲಿ ಏರಿಯಾದಲ್ಲಿ 4-5 ವರ್ಷದಿಂದ ನಮಗೆ ನೀರು ಬರ್ತಿರಲಿಲ್ಲ. ಈ ವರ್ಷ ನೀರು ಬಂದು ನಾವು ಬೆಳೆ ಬೆಳೆದಿದ್ವಿ. ಆದ್ದರಿಂದ ಗಾಳಿ ಬಂದು ನಮ್ಮ ಬೆಳೆಗಳನ್ನೆಲ್ಲ ಕಸ್ಕೊಂಡೋಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳಾಗಲಿ ತಹಸೀಲ್ದಾರ್ ಆಗಲಿ ಸ್ಥಳ ಪರಿಶೀಲನೆ ಮಾಡಿ ನಮಗೆ ಸೂಕ್ತ ಪರಿಹಾರ ವಿಧಿಸಬೇಕು ಅಂತ ಹೇಳಿ